ಇಲ್ಲಿ ಪಾಚೆ ಸೆಕ್ಯೂರಿಟಿಗಳಿಲ್ಲ ಇಲ್ಲಿ ಡ್ಯಾಮ್ ಹತ್ರ, ಯಾರು ಜವಾಬ್ದಾರಿ ತಗೋತಾ ಇಲ್ಲ. ಈ ತಾರಕ ಡ್ಯಾಮ್ ಅಂತ ಮಾಡಿದಿರಿ, ತಾರಕ ಡ್ಯಾಮ್ ಅಲ್ಲಿ ಯಾರು ಸೆಕ್ಯೂರಿಟಿ ಇದ್ದೀರಿ, ಏನ್ ಜವಾಬ್ದಾರಿ ತಗೊಂಡಿದಾರೆ, ಏನು ಮಾಡ್ತಾ ಇಲ್ಲ. ಯಾರು ಬಂದು ಏನು ಹೋದ್ರು, ಯಾರಾದ್ರೂ ಸತ್ರು ಪ್ರಾಣ ಹೋದ್ರು ಇಲ್ವಲ್ಲ, ಇಲ್ಲಿ ಬರ್ತಾರೆ ಹೋಯ್ತಾರೆ, ಯಾರಾದ್ರೂ ಕೆಳಗಡೆ ಬಿದ್ದು ಡ್ಯಾಮ್ ಒಳಗಡೆ ಬಿದ್ರು ಸೆಕ್ಯೂರಿಟಿ ಇಲ್ಲ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ಹೇಳಿದ್ರೆ ಮಾತಾಡಿದ್ರೆ ಕೆಟ್ಟದು ಅಂತ ಹೇಳ್ತಿರಲ್ಲ. ಯಾರು ಯಾವ ಮಿನಿಸ್ಟರ್ಗಳಾರಾಗ್ಲಿ, ಯಾರು ಎಮ್ ಎಲ್ ಎಗಳಾರಾಗ್ಲಿ, ಯಾವ ಗ್ರಾಮ ಪಂಚಾಯತಿಗಳ ಮೆಂಬರ್ಗಳಾರಾಗ್ಲಿ, ಇಡೀ ಬೀಚ್ನಳ್ಳಿ ಮೆಂಬರ್ಗಳಾಗ್ಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಲಿ, ಏನಾದ್ರೂ ತಲೆ ಕೆಡಿಸ್ಕೊಂಡಿದಾರ? ಸೋರು ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಅಜ್ಞಾನದಿಂದ ಸೋರು ತಿಗುದು ಮನೆಯ ಮಾಳಿಗೆ. ನಮಸ್ಕಾರ ವೀಕ್ಷಕರೇ, ತಾರಕ ಡ್ಯಾಮಿನ ಮೇಲೊಂದು ನೋಟ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನೀರು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಡೇಂಜರ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಡ್ಯಾಮ್ಗಳು ಕೆಲವೊಂದು, ಅಂದರೆ ಫಾರಿನರ್ಸ್ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಇಲ್ಲಿ ಎಚ್ ಡಿ ಕೋಟೆಯಲ್ಲಿ ಒಂದು ಅದ್ಭುತವಾದ ತಾರಕ ಡ್ಯಾಮ್ ಇದೆ. ಇಲ್ಲಿ ಈ ಡ್ಯಾಮನ್ನು ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ತೋರಿಸ್ತಾರೆ ನಿಮಗೆ, ಅದ್ರ ಬಗ್ಗೆ ಸಂಪೂರ್ಣ ಹೇಳ್ತಾರೆ. ಅಂದರೆ ಎಲ್ಲಿಂದ ಫಾರಿನಿಂದ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಇಲ್ಲಿ ಬರ್ತಾರೆ ದೀಪದ ಕೆಳಗೆ ಕತ್ತಲು ಅನ್ನೋಂತೆ. ಈ ರೀತಿ ನೋಡಿ, ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ಇದರ ಯಾವ ರೀತಿ ಡ್ಯಾಮು ನಿರ್ವಹಣೆ ಆಗಿದೆ ಸ್ವಲ್ಪ ನೋಡಿ ಅಂತ ಹೇಳಿ ಆಕ್ರೋಶದಿಂದ ಅವ್ರು ಹೇಳ್ತಾರೆ. ಇಲ್ಲಿ ನಿಜಕ್ಕೂ ಹೇಳ್ತಾರಲ್ಲ, ಕೆಲವೊಂದು ನಮ್ಮಲ್ಲಿ ಆರಂಭ ಶೂರತನ ಜಾಸ್ತಿ. ಬಾಗಿನ ಕೊಡ್ತೀವಿ, ಅದನ್ನ ಕೊಡ್ತೀವಿ, ಇದನ್ನ ಕೊಡ್ತೀನಿ, ಅದಾದ್ಮೇಲೆ ಮುಗೀತ. ಆ ಕಡೆ ಯಾರು ಕ್ಯಾರಿ ಅನ್ನಂಗಿಲ್ಲ, ಸೆಕ್ಯೂರಿಟಿ ಇಲ್ಲ ಅಂತ ತೋರಿಸ್ತಾರೆ. ಇಲ್ಲಿ ನಿಜವಾಗ್ಲೂ ಎಷ್ಟು ಡೇಂಜರ್ ಅಂತ ಹೇಳ್ತಾರಲ್ಲ, ಯಾರಾದರೂ ಈಗ ನಿಮಗೆ ಗೊತ್ತಿದೆಯಲ್ಲ, ಯಾರಾದರೂ ದುಷ್ಕರ್ಮಿಗಳು ಬಂದು ಏನಾದರೂ ಮಾಡಿದರೆ ಯಾರು ಇಲ್ಲಿ ಜವಾಬ್ದಾರಿ ಅಂತ ಹೇಳ್ತಾರೆ. ಬರೇ ನೀವು ಗಂಗಮ್ಮನ ನೀವು ಬಳಸ್ತೀರಿ ಅಥವಾ ಕಾವೇರಿನ ಬಳಸ್ತೀರಿ, ನಂತರ ಅದನ್ನು ನಿರ್ವಹಣೆ ಮಾಡಲಿಲ್ಲ ಅಂದರೆ ಹೆಂಗೆ? ಇದು ಚಿತ್ರಣವನ್ನು ನಿಮಗೆ ಗರುಡ ತೋರಿಸ್ತಾ ಒಂದು ಸಂದೇಶವನ್ನು ಗರುಡ ನೀಡಲಿಕ್ಕೆ ಇಷ್ಟಪಡ್ತದೆ. ಯಾವುದೇ ಆಗಲಿ, ಡ್ಯಾಮಿನ ಹತ್ರ ಸೆಕ್ಯೂರಿಟಿ ಮಾತ್ರ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ಡ್ಯಾಮು, ನೀರು ಎಲ್ಲಾದರೂ ಹರಿಬಹುದು. ನೋಡಿ ಈ ವಿಡಿಯೋವನ್ನ ಕೊಂಚ ಅಲರ್ಟ್ ಆಗಿ. ನಮಸ್ಕಾರ. ನಮ್ಮ ಕೋಟೆ ತಾಲೂಕಲ್ಲಿ ಇಷ್ಟು ಡ್ಯಾಮ್ಗಳಿದ್ದು, ಇಷ್ಟು ಡ್ಯಾಮ್ಗಳಿದೆ. ಕೋಟೆ ತಾಲೂಕು ಫೇಮಸ್, ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಕೋಟೆ ತಾಲೂಕಲ್ಲಿ ಫೇಮಸ್ ಆಗಿದೆ ತಾರಕ ಡ್ಯಾಮು ಮತ್ತು ಬೀಚನಹಳ್ಳಿ ಡ್ಯಾಮು. ಇಡೀ ಇಂಡಿಯಾಕ್ಕೆ ಫೇಮಸ್ ಆಗಿದೆ, ಇಡೀ ವರ್ಲ್ಡ್ ಫೇಮಸ್ ಆಗಿದೆ. ಇದರಲ್ಲಿ ನಮ್ಮ ಕಾಮಗಾರಿಕೆಗಳು ಕೆಲಸಗಳು ಏನು ನಡೆದಿಲ್ಲ. ಡ್ಯಾಮ್ ಮೇಲೆ ಬಂದರೆ ವಿದೇಶಿಗಳು ಎಲ್ಲರೂ ಬಂದು ಡ್ಯಾಮ್ಗಳು ನೋಡಬೇಕು ಅಂತ ಬರ್ತಾ ಇದ್ದಾರೆ. ಏನು ಕಾಮಗಾರಿಕೆ ನಡೆದಿದೆ? ಈ ಒಂದು ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ, ಏನೂ ಕೆಲಸಗಳು ನಡೆದಿಲ್ಲ. ಏನು ಮಾಡಿದ್ದಾರೆ? ಯಾವ ಎಮ್ ಎಲ್ ಎಗಳು ಮಾಡಿದ್ದಾರೆ, ಯಾವ ಮಿನಿಸ್ಟ್ರುಗಳು ಮಾಡಿದ್ದಾರೆ, ಏನು ಮಾಡ್ತಾ ಇಲ್ಲ. ಏನು ಮಾಡಬೇಕಾದರೂ ಒಂದು ವ್ಯವಸ್ಥೆ ಮಾಡಿಲ್ವಲ್ಲ. ಏನು ಮಾಡ್ತಾ ಇದ್ದೀರಿ ಎಮ್ ಎಲ್ ಎಗಳು, ಮಿನಿಸ್ಟ್ರುಗಳು? ಏನು ಮಾಡ್ತಾ ಇಲ್ವಲ್ಲ, ಯಾಕೆ ಮಾಡ್ತಾ ಇಲ್ಲ? ಏನ್ ಮಾಡ್ತಾ ಇದ್ದೀರಿ? ಕಾಮಗಾರಿಗೆ ಗೌರ್ಮೆಂಟ್ ಇಂದ ದುಡ್ಡೆಲ್ಲ ತಗೊಂಡು ಏನ್ ಮಾಡ್ತಾ ಇದ್ದೀರಿ? ಇಡೀ ಇಂಡಿಯಾದಲ್ಲಿ, ಇಡೀ ಇಂಡಿಯಾದಲ್ಲಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಅಂದ್ರೆ ಬೀಚ್ನಳ್ಳಿ ಡ್ಯಾಮು ತಾರಕ ಅಂತ ಫೇಮಸ್ ಆಗಿದೆ. ಎಲ್ಲ ಫೇಮಸ್ ಮಾಡಿದ್ರು ಏನು ಆಗಿಲ್ವಲ್ಲ. ಏನ್ ಮಾಡ್ತಾ ಇದ್ದೀರಿ ಎಮ್ ಎಲ್ ಎಗಳು, ಮಿನಿಸ್ಟ್ರುಗಳು? ಏನ್ ಮಾಡ್ತಾ ಇದ್ದೀರಿ, ಯಾಕೆ ಮಾಡಿಲ್ಲ? ನಾನು ಚಿನ್ನಾದೊರೆ ಮಾತಾಡ್ತಾ ಇದ್ದೀನಿ, ಮಾದಾಪುರ ಎಚ್ ಡಿ ಕೋಟೆ ತಾಲೂಕು. ಅಂಬಾಪುರ ಹೋಬಳಿ ಮಾದಾಪುರ ಗ್ರಾಮ ಮಾತಾಡ್ತಾ ಇದ್ದೀನಿ. ಏನ್ ಮಾಡಿದೀರಿ? ಏನು ಮಾಡ್ತಾ ಇಲ್ಲ. ನಾವು 38 ವರ್ಷದಿಂದ ನೋಡ್ತಾ ಇದೀವಿ, ಇದೇ ತರ ಇದೆ. ಯಾವ ಎಮ್ ಎಲ್ ಎಗಳು ಬಂದು ಮಾಡ್ತಾ ಇಲ್ಲ ನೋಡಿ. ಇಲ್ಲಿ ಪಾಚೆ ಬೆಳಕ ಸೆಕ್ಯೂರಿಟಿಗಳಿಲ್ಲ ಇಲ್ಲಿ ಡ್ಯಾಮ್ ಹತ್ರ. ಯಾರು ಜವಾಬ್ದಾರಿ ತಗೋತಾ ಇಲ್ಲ? ಈ ತಾರಕ ಡ್ಯಾಮ್ ಅಂತ ಮಾಡಿದಿರಿ, ತಾರಕ ಡ್ಯಾಮ್ ಅಲ್ಲಿ ಯಾರು ಸೆಕ್ಯೂರಿಟಿ ಇದ್ದೀರಿ, ಏನ್ ಜವಾಬ್ದಾರಿ ತಗೊಂಡಿದಾರೆ, ಏನು ಮಾಡ್ತಾ ಇಲ್ಲ. ಯಾರು ಬಂದು ಏನು ಹೋದ್ರು, ಯಾರಾದ್ರೂ ಸತ್ರು ಪ್ರಾಣ ಹೋದ್ರು ಇಲ್ವಲ್ಲ, ಇಲ್ಲಿ ಬರ್ತಾರೆ ಹೋಯ್ತಾರೆ, ಯಾರಾದ್ರೂ ಕೆಳಗಡೆ ಬಿದ್ದು ಡ್ಯಾಮ್ ಒಳಗಡೆ ಬಿದ್ದರು ಸೆಕ್ಯೂರಿಟಿ ಇಲ್ಲ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ಹೇಳಿದ್ರೆ ಮಾತಾಡಿದ್ರೆ ಕೆಟ್ಟದು ಅಂತ ಹೇಳ್ತಿರಲ್ಲ. ಯಾರು ಯಾವ ಮಿನಿಸ್ಟ್ರುಗಳಾರಾಗ್ಲಿ, ಯಾರು ಎಮ್ ಎಲ್ ಎಗಳಾರಾಗ್ಲಿ, ಯಾವ ಗ್ರಾಮ ಪಂಚಾಯತಿಗಳ ಮೆಂಬರ್ಗಳಾರಾಗ್ಲಿ, ಇಡೀ ಬೀಚ್ನಳ್ಳಿ ಮೆಂಬರ್ಗಳಾಗಲಿ, ತಾಲೂಕು ಪಂಚಾಯತಿ ಮೆಂಬರ್ ಆಗಲಿ, ಏನಾದರೂ ತಲೆ ಕೆಡಿಸ್ಕೊಂಡಿದಾರ? ಇಡೀ ತಾಲೂಕು, ಇಡೀ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾರಕ ಡ್ಯಾಮ್ ಮತ್ತು ಬಿಜೆಡಿ ಡ್ಯಾಮ್ ಅಂದ್ರೆ ಹೆಸರುವಾಸಿಗಾಗಿದೆ, ಇಡೀ ವರ್ಲ್ಡ್ ಫೇಮಸ್ ಆಗಿದೆ.
ಏನ್ ಮಾಡಿದಿರಿ? ಇಡೀ ಪ್ರಪಂಚಕ್ಕೆ ನಮ್ಮ ಕೋಟೆ ತಾಲೂಕಿಂದ ನೀರು ಹೋಯ್ತಾ ಇದೆ, ತಮಿಳುನಾಡಿನಿಂದ ಎಲ್ಲರೂ ಗಲಾಟೆ ಮಾಡ್ತಾ ಇದಾರೆ, ಇಲ್ಲಿ ಯಾರು ಮಾಡ್ತಾ ಇದಾರೆ? ಏನ್ ಮಾಡಿದಿರಿ? ಇಡೀ ಸೇಫ್ಟಿ ತಾರಕಾ ಡ್ಯಾಮ್ ಇಂದ ನೀರು ಬಿಡಬೇಕು, ಬೀಚ್ ನಾಳಿಂದ ನೀರು ಬಿಡಬೇಕು ಅಂತ ಹೇಳ್ತಾ ಇದಾರೆ, ಎಲ್ಲರೂ ಗಲಾಟೆ ಮಾಡಿದಾರೆ. ಇಲ್ಲಿ ನಮ್ಮ ಊರಲ್ಲಿ ನಮಗೆ ಸೇಫ್ಟಿ ಇಲ್ವಲ್ಲ? ನಮ್ಮ ಡ್ಯಾಮ್ ಏನ್ ಮಾಡಿದಿರಿ? ಬೇರೆ ಪ್ರಪಂಚದಲ್ಲಿ ಬೇರೆ ಊರಿಗೆಲ್ಲ ಏನೇನೋ ಮಾಡಿದ್ದೆ ಇದೀರಿ, ನಮ್ಮ ಊರಲ್ಲಿ ಏನ್ ಮಾಡಿದೀನಿ? ಕೋಟೆ ತಾಲೂಕು ಯಾಕೆ ಮಾಡಿಲ್ಲ? ಯಾರು ಯಾಕೆ ಮಾಡಿಲ್ಲ? ಕೋಟೆ ತಾಲೂಕಲ್ಲಿ ಎಮ್ಮಿಣಗಳೆಲ್ಲ ಏನ್ ಮಾಡ್ತಾ ಇದಾರೆ? ಇಲ್ಲ ನಂಬರ್ಗಳು ಏನ್ ಮಾಡ್ತಾ ಇದಾರೆ? ಎಲ್ಲ ಕಟ್ಟಾಗಿದೆ, ಡ್ಯಾಮ್ ಉಸ್ತುವಾರಿ ಸರಿ ಮಾಡ್ತಿಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ, ಯಾರಿಲ್ಲ, ಡ್ಯಾಮ್ ಹೊಡೆದವರು ಕೇಳೋರು ಯಾರಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಪಿಬಿ ರೋಡ್ ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.